ರುದ್ರ ರಮಣೀಯ ಅನ್ನೋ ಒಂದು ಶಬ್ದ ಇದೆ. ರುದ್ರ ಅಂದರೆ ಭಯಾನಕ, ರಮಣೀಯ ಅಂದರೆ ಬಹಳ ಸುಂದರ ಅನ್ನೋದು. ಸದ್ಯಕ್ಕೆ ಅರಬ್ಬಿ ಸಮುದ್ರದ ಸ್ಥಿತಿ ಅದೇ ಥರ ಇದೆ, ಬಹಳಷ್ಟು ರುದ್ರ ಥರ ಕಾಣ್ತಾ ಇದೆ, ವ್ಯಾಘ್ರ ರೂಪದಲ್ಲಿ ಕಾಣ್ತಾ ಇದೆ, ಆದರೆ ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಇದೆ. ನಾವು ಮಾಮೂಲಿಯಾಗಿ ಸಮುದ್ರವನ್ನು ನೋಡಲಿಕ್ಕೆ ಬೇಸಿಗೆಯಲ್ಲಿ ಬರ್ತೇವೆ ಮತ್ತು ಸಮುದ್ರದ ನೀರಿನಲ್ಲಿ ಆಟ ಆಡ್ತೇವೆ, ಆದರೆ ಮಳೆಗಾಲದಲ್ಲಿ ಸಮುದ್ರದ ಸೊಬಗನ್ನು ಸವಿಯೋದೇ ಒಂದು ಚಂದ ಅಂತ ಹೇಳ್ಬೋದು. ನಿಜವಾಗಿ ಸಮುದ್ರದ ಆರ್ಭಟ ಏನಿದೆ, ಅದರ ಉಕ್ಕೇರಿ ಹರಿಯುವಂತಹ ಅಲೆಗಳೇನಿದ್ದಾವೆ, ಅದನ್ನು ನೋಡಬೇಕಾದ್ರೆ ನಾವು ಮಳೆಗಾಲದಲ್ಲೇ ಬರಬೇಕು. ನಾವಿವಾಗ ಉಡುಪಿಯ ಮಲ್ಪೆಯಿಂದ ಸುಮಾರು 10 ಕಿಲೋಮೀಟ್ರ್ ದೂರ ಇರುವ ಪಡುಕೆರೆ ಅನ್ನೋ ಪ್ರದೇಶದಲ್ಲಿದ್ದೇವೆ. ಈ ಪಡುಕೆರೆ ಪ್ರದೇಶ ಏನಿದೆ, ಇಲ್ಲಿ ನಾವು ಸುತ್ತಮುತ್ತ ಸಾಕಷ್ಟು ದ್ವೀಪಗಳನ್ನು ನೋಡ್ಬೋದು, ಅದರ ಜೊತೆಗೆ ಅಳಿವೆ ಬಾಗಿಲನ್ನು ನೋಡ್ಬೋದು. ದೊಡ್ಡ ದೊಡ್ಡ ಗಾತ್ರದ ಅಲೆಗಳು ಬಂದು ಇಲ್ಲಿ ಅಪ್ಪಳಿಸ್ತಾ ಇರುವಂತಹ ದೃಶ್ಯಗಳು. ಆ ದೂರದ ಭಾಗದಲ್ಲಿ ನಾವು ದ್ವೀಪಗಳನ್ನು ನೋಡ್ಬೋದು, ಅಲ್ಲಿ ಸೈಂಟ್ ಮೇರಿಸ್ ದ್ವೀಪ ಇದೆ, ಬಾದರ್ಗಡ ಇದೆ, ಇದರ ಜೊತೆಗೆ ಕೋಸ್ಟ್ ಗಾರ್ಡ್ನವರ ವಾಚ್ ಟವರನ್ನು ಕೂಡ ನಾವು ಹುಡುಕ್ಬೋದು. ಇಲ್ಲಿ ಈ ಥರದ ದೃಶ್ಯ ಇದು ಮಳೆಗಾಲದಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುವಂಥದ್ದು. ಇದರ ಜೊತೆಗೆ ನಿರಂತರವಾಗಿ ಮಳೆಯಾದಂಥ ಸಂದರ್ಭದಲ್ಲಿ ಕಡಲು ಬೋರ್ಗರೆಯುವ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ನಾವು ಬೀಚಲ್ಲಿ ನಿಂತು ನೋಡಿದರೆ ಒಂದು ಭಾಗದಲ್ಲಿ ಮಾತ್ರ ಅಲೆಗಳು ಬರ್ತದೆ, ಆದರೆ ಈ ಪಡುಕೆರೆಯ ಅಳಿವೆ ಬಾಗಿಲಲ್ಲಿ ನಾವು ನಿಂತಿದ್ದೇವೆ ನೋಡಿ, ಇಲ್ಲಿ ಎಲ್ಲವೂ ಕೂಡ 4 ದಿಕ್ಕಿನಿಂದಲೂ ಕೂಡ ಅಲೆಗಳು ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಎಲ್ಲಿ ಸೈಂಟ್ ಮೇರಿಸ್ ಇದೆ, ಅದರ ಜೊತೆಗೆ ಬಾದರ್ಗಡ ಇದೆ, ಈ ಭಾಗದಲ್ಲೂ ಕೂಡ ದೊಡ್ಡ ದೊಡ್ಡ ಅಲೆಗಳು ಬಂದು ಹರಿತಾ ಇರುವಂಥದ್ದು. ಸಮುದ್ರ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ, ಸಾವಿರಾರು ಕ್ಯೂಸೆಕ್ಸ್ ನೀರು ನದಿಯಿಂದ ಸಮುದ್ರವನ್ನು ಸೇರ್ತದೆ. ಈ ಸೇರಿದಂಥ ಸಂದರ್ಭದಲ್ಲಿ ಸಾಕಷ್ಟು ಖನಿಜಾಂಶಗಳನ್ನು, ಲವಣಾಂಶಗಳನ್ನು, ಅದರ ಜೊತೆಗೆ ಮಳೆ ನೀರಿನ ಜೊತೆಗೆ ಸಾಕಷ್ಟು ಕೊಳೆತಂತಹ ಸಸ್ಯಗಳನ್ನು ಕೂಡ ಹೊತ್ಕೊಂಡು ಬರ್ತದೆ. ಹಾಗಾಗಿ ಸಮುದ್ರದ ನೀರು ಸಂಪೂರ್ಣವಾಗಿ ಕಪ್ಪಾಗಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಮಾಮೂಲಿಯಾಗಿ ಸಮುದ್ರ ಅದು ನೀಲಿ ಬಣ್ಣದಲ್ಲಿರ್ತದೆ, ಬಹಳಷ್ಟು ಬೇಸಿಗೆ ಕಾಲದಲ್ಲಿ ನಾವು ನೋಡಿದರೆ ಅದು ಹಸಿರು ಬಣ್ಣಕ್ಕೆ ತಿರುಗ್ತಾ ಇರ್ತದೆ, ಆದರೆ ಸದ್ಯಕ್ಕೆ ಸಮುದ್ರದ ಬಣ್ಣ ಸಂಪೂರ್ಣವಾಗಿ ಕಪ್ಪಾಗಿರುವಂತಹ ದೃಶ್ಯ. ಒಂದೊಂದು ಅಲೆಗಳು ಹಾರುವಾಗಲೂ ಕೂಡ ಸಮುದ್ರದ ಬಣ್ಣ ಅದು ಕಪ್ಪು ಬಣ್ಣದಲ್ಲಿದೆ. ಇದರ ಜೊತೆಗೆ ಮಳೆಗಾಲದಲ್ಲೇ ಸಮುದ್ರವನ್ನು ನೋಡಬೇಕು ಅಂತೇಳಿ ಸಾಕಷ್ಟು ಮಂದಿ ಪ್ರವಾಸಿಗರು ಉಡುಪಿಗೆ ಬರುವವರಿದ್ದಾರೆ. ಯಾಕಂದರೆ ಸಮುದ್ರ ಅನ್ನೋ ಶಬ್ದದ ಅರ್ಥವೇ ಅದು ಬಹಳ ಭಯಾನಕ ಅನ್ನುವಂಥದ್ದು. ಹಾಗಾಗಿ ಭಯಾನಕವಾದ ಸಮುದ್ರವನ್ನು, ಅದರಲ್ಲೂ ಕೂಡ ಅರಬ್ಬಿ ಸಮುದ್ರದ ನಿಜವಾದ ಅಬ್ಬರವನ್ನು ನೋಡಬೇಕಾದ್ರೆ ಈಗ ಬೇಸಿಗೆಯಲ್ಲಿ ಬರದೆ ಮಳೆಗಾಲದಲ್ಲಿ ಬರಬೇಕು. ಅದರ ಜೊತೆಗೆ ಮಳೆಗಾಲದಲ್ಲಿ ಬಂದರೆ ಸಮುದ್ರದಲ್ಲಿ ಆಟ ಆಡುವಂಥ ಪರಿಸ್ಥಿತಿ ಇಲ್ಲ, ಯಾಕಂದರೆ ಯಾರೂ ಕೂಡ ಪ್ರವಾಸಿಗರನ್ನು ನೀರಿಗೆ ಇಳಿಲಿಕ್ಕೆ ಬಿಡೋದಿಲ್ಲ. ಆದರೆ ದಡದಲ್ಲಿ ನಿಂತು ಸಮುದ್ರವನ್ನು ನೋಡಬಹುದು ಮತ್ತು ಯಾವ ಥರದ ಅಬ್ಬರದ ಅಲೆಗಳು ದಡದತ್ತ ಬರ್ತಾ ಇದೆ ಅನ್ನೋ ಒಂದು ಸೊಬಗನ್ನು ನಾವು ಸವಿಬಹುದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.